ಅಬ್ಲೇಶ್ವರ್ ತಾಲೂಕಿನ ದೇವರಗೆನ್ನೂರ್ ಗ್ರಾಮದಲ್ಲಿ ಚಿರತೆ ಒಂದು ಕಂಡು ಬಂದಿದೆ. ಸುತ್ತಮುತ್ತಲು ಹೊಲದಲ್ಲಿ ಸಂಚಾರ ಮಾಡಿದ ಚಿರತೆ ಹಾವಳಿ ಹೆಚ್ಚಾಗಿದ್ದು, ವಿಧಾನ ಪರಿಷತ್ ಸದಸ್ಯ ಸುನಿಲ್ ಗೌಡ್ ಬಿ ಪಾಟೀಲ್ ರವರು ಅರಣ್ಯ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಗ್ರಾಮದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ತಕ್ಷಣವೇ ಇದಕ್ಕೊಂದು ಪರಿಹಾರ ಒದಗಿಸಿಕೊಡಬೇಕು ಎಂದು ದೂರವಾಣಿ ಕರೆಯಲ್ಲಿ ಮಾತನಾಡಿದ್ದಾರೆ. ಚಿರತೆ ಬಂದು ಇಲ್ಲ, ಸ್ವಲ್ಪ ಸೀರಿಯಸ್ ಆಗಿ ಮಾಡ್ಬೇಕು. ಅಲ್ಲಿ ಜನರಿಗೆ ಬಹಳ ಆತಂಕ ಭಯ ಹುಟ್ಟಿದೆ ಮೇಡಮ್. ಅಲ್ಲಿ ನನಗೆ ದಿನ ಒಂದು 8-10 ಕಾಲ್ ಬರ್ತಾ ಇದೆ. ಅಲ್ಲಿ ಒಂದು ಇದನ್ನು ದನಕರಗಳಿಗೂ ಕೂಡ ಒಂದು 8-10 ಏನು ಎಮ್ಮೆ ಅವೆಲ್ಲ ಇದು ತಿಂದದ ತಿರೋದು. ಆಮೇಲೆ ಚಿರತೆ ಇದು ಏನದ ಒಂದು ನಾಯಿ ಮತ್ತೊಂದು ಕುರಿ ಆಡು ಎಲ್ಲ. ಸೊ ಸ್ವಲ್ಪ ಆದಷ್ಟು ಬೇಗ ಎಲ್ಲ ಮಾಡ್ರಿ ಮೇಡಮ್, ಸೀರಿಯಸ್ಲಿ ಮಾಡ್ಬೇಕು. ಆಮೇಲೆ ಯಾರಿಗಾರ ಆತಂಕ ಆದ್ಮೇಲೆ ನೀವು ಓಡಾಡಿದ್ರೆ ಏನಾಗದಲ್ರಿ? ಅದು ಎಲ್ಲಿದ್ ಬಂತಿಲ್ರಿ ಮೇಡಮ್? ಅದು ಇಲ್ಲ, ಸ್ವಲ್ಪ ಎಲ್ಲ ಕಬ್ಬು ಜಾಸ್ತಿ ಇದೆ ಆದ್ರೆ ಮೇಡಮ್, ಅಲ್ಲಿ ಪಾಪ ಬಡ ರೈತರು, ಸಣ್ಣ ಮಕ್ಕಳು ಎಲ್ಲ ಕುರಿ ಕಾಯೋರು ಎಲ್ಲ ಕೆಲ್ಸಕ್ಕದು ಹೋಗ್ತಿರ್ತಾರ್ರಿ. ಯಾರಿಗಾದ್ರೆ ಏನು ಅನಾಹುತ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಆದಷ್ಟು ಬೇಗ ಅದನ್ನ ಸ್ವಲ್ಪ ಟ್ರ್ಯಾಪ್ ಮಾಡ್ರಿ ಮೇಡಮ್. ಅದು ಕ್ಯಾಮ್ರಾ ಅಳವಡಿಸ್ರಿ ಮೇಡಮ್, ಆದ ಜಲ್ದಿ ಇವತ್ತೇ ಅಳವಡಿಸ್ರಿ ಅವನ್ನ. ಇವತ್ ಹಾಕ್ರಿ ಮೇಡಮ್ ಕ್ಯಾಮ್ರಾ. ಇದಕ್ಕೇನು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ರಿ, ಯಾಕಂದ್ರೆ ಜನರು ಆಮೇಲೆ ಏನ್ರಿ ಹೆಚ್ಚ ಕಡಿಮೆ ಆದ್ಮೇಲೆ ನೀವು ಪರ್ಮಿಷನ್ ಬಂದ್ಮೇಲೆ ಏನ್ ಮಾಡ್ತೀರಿ? ಆಯ್ತಾಯ್ತು, ಇವತ್ತು ಮಾಡಿ ಮೇಡಮ್ ಪ್ಲೀಸ್. ಓಕೆ ಓಕೆ.